ಕ್ರಾಂತಿ ಸಿನಿಮಾಗೆ ಬೇರೆದೇ ಒಂದು ಫ್ಯಾನ್ ಬೇಸ್, ಬೇರೆದೇ ಒಂದು ಸ್ಟೋರಿ, ಇದು ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅನ್ನುವಂತ ಮಾತನ್ನ ನಾವೆಲ್ಲರೂ ಕೇಳಿದೀವಿ. ಬಟ್ ಎಲ್ಲೋ ಒಂದ್ ಕಡೆ ಮತ್ತೆ ನನ್ನ ಪ್ರೀತಿಯ ರಾಮು ತರ ಸಿನಿಮಾದಲ್ಲಿ ನೋಡ್ಬೇಕು ಅಂತ ಫ್ಯಾನ್ಸ್ ಕೇಳ್ತಿದ್ದಾರೆ. ನಾನಲ್ಲ, ಫ್ಯಾನ್ಸ್ ಕೇಳ್ತಿದ್ದಾರೆ. ಅದ ರಿಸಲ್ಟ್ ಆಕ್ಚುಲಿ 26 ಮಾರ್ನಿಂಗ್ ಶೋಲೇ ಗೊತ್ತಾಗುತ್ತೆ ಸಿನಿಮಾ ಟಾಪ್ ಫ್ಲಾಪ್ ಈ ತರ. ಬಟ್ ಕೇಳಿದ್ರೆ ನನ್ನ ಪ್ರೀತಿ ನಮ್ಗೆ ಏನಂತಂದ್ರೆ ನಮಗೆ ಪಾತ್ರಗಳು ಆಕ್ಚುಲಿ ಯಾವ್ದಕ್ಕೆ ಬರುತ್ತೆ ಈಗ ನಾನು ಹುಡ್ಕೊಂಡು ಅಂತ ಹೋಗಲ್ಲ. ಆಮೇಲೆ ಈ ಸಿನಿಮಾ ತರ ಮಾಡ್ಬೇಕು, ಅದಕ್ಕೆ ಯಾರು ಕೂರಿಸಿ, ಇನ್ನೇನೋ ಮಾಡಿ, ಹಂಗಾಗಲ್ಲ. ಏನಾಗುತ್ತೆ, ಒಬ್ಬ ನಿರ್ದೇಶಕ ತುಂಬಾ ಇಷ್ಟಪಟ್ಟು ಕನಸುಗಳನ್ನ ಕಟ್ಕೊಂಡು ಅದನ್ನ ಕೂಸನ್ನ ತಗೊಂಡ್ ಬಂದು ಅದನ್ನ ಆಕ್ಚುಲಿ ಬೆಳೆಸ್ತಾ ಹೋಗ್ತಾನೆ. ಅದಕ್ಕೆ ಯಾವಾಗ ಜೀವ ಬರುತ್ತೆ ಗೊತ್ತಿಲ್ಲ, ಬಟ್ ಬೆಳೆಸ್ತಾ ಹಾಗೆ ಆತರ ಜನ ಬಂದಾಗ ಮಾತ್ರ ಇಟ್ಕೊಳ್ತೀನಿ. ಅವರು ಅದ ತರ ಮಾಡ್ಬೇಕು ಅಂತ ಹುಡ್ಕೊಂಡು ಹೋದಾಗ ತರ ಸಿಗೋದು ಇಲ್ಲ, ಆಗೋದು ಇಲ್ಲ. ಸೊ ಅದು ಬಂತು, ಅದು ಹಿಟ್ ಆಯ್ತು. ಸೊ ಲೆಟ್ಸ್ ಸೀ ವಾಟ್ ನೆಕ್ಸ್ಟ್. ಜನ 26th ಒಂದು ಸ್ಪೆಷಲ್ ಡೇ, ಸೊ ಅವತ್ತೆ ರಿಲೀಸ್ ಮಾಡಬೇಕು ಮೂವಿ ಅನ್ನೋ ನಿರ್ಧಾರ ಬಂದಿದ್ರೆ. ಸೊ ಇಲ್ಲಿ ಪರ್ಟಿಕ್ಯುಲರ್ ಏನು, ನೋ ರೀಸನ್ಸ್ ನಥಿಂಗ್ ಅಮ್ಮ, ನವೆಂಬರ್ ಗೆ ಬರೋಣ ಅಂತ ಪ್ಲಾನ್ ಮಾಡಿದ್ವಿ. ನವೆಂಬರ್ ಆಕ್ಚುಲಿ ಕೆಲಸಗಳು ನಮ್ದು ಸ್ವಲ್ಪ ನಡೀತಾ ಇದೆ, ಸೊ ನವೆಂಬರ್ ಆಗಲ್ಲ. ಡಿಸೆಂಬರ್ ನಾನು ಡಿಸೆಂಬರ್ ಜನವರಿ ನಮ್ಗೆ ಬೇಡ, ಜನವರಿ 14 ತನಕ ನಾನು ಬರಕ್ಕೆ ಬಿಡೋದು. ಯಾಕಂದ್ರೆ ಎಲ್ಲರೂ ಶಾಪಿಂಗ್ ಮಾಡಿ ಆಕ್ಸಿಡೆಂಟ್ ಆಗ್ತಾರೆ, ಆಮೇಲೆ ರೈತರು ಬಿಸಿ ಇರ್ತಾರೆ. ಆಮೇಲೆ ಓಕೆ 26th ಅನ್ಕೊಳಗೆ ರಿಪಬ್ಲಿಕ್ ಡೇ ಇದೆ, ಆಮೇಲೆ ಸಂಗೊಳ್ಳಿ ರಾಯಣ್ಣ ಅವ್ರು ಆಕ್ಚುಲಿ ಅವ್ರು ಅದನ್ನ ಹ್ಯಾಂಗ್ ಮಾಡಿರೋ ತರ ಇದೆಲ್ಲ ಹೌದು ಅನ್ಕೊಳ್ತೀರ. ಬಟ್ ಇಟ್ಸ್ ಅ ಬಿಸ್ನೆಸ್, ಇಟ್ಸ್ ಅ ಬಿಸ್ನೆಸ್. ಒಂದು ದಿನ ರಜಾ ಸಿಗ್ತದೆ ನಿಮ್ಮ ಪಕ್ಕದಲ್ಲಿ, ಪ್ಲಸ್ ಆಗುತ್ತೆ ಈಗ ನೋಡಿ 26 ರಜಾ ಇದೆ, ಶುಕ್ರವಾರ ಎಲ್ಲರೂ ಸಿನಿಮಾ ನೋಡೋ ಒಂದು ಇದೇ ಪಾಯಿಶ್ ಇದೆ. ಸೊ 26 ಬಂದು ಗುರುವಾರ ಆಗುತ್ತೆ, ಸೊ ಅವತ್ತು ರಜಾ ಇದೆ. ಸೊ ಶುಕ್ರವಾರ, ಶನಿವಾರ, ಭಾನುವಾರ, ಸೊ ನಿರ್ಮಾಪಕರಿಗೆ ಒಂದ್ ಸ್ವಲ್ಪ ಪ್ಲಸ್ ಆಗುತ್ತೆ ಅಷ್ಟೇ, ನೀವು ದೊಡ್ಡ ಉದ್ದೇಶ ಇಲ್ಲ. ರವಿಚಂದ್ರನ್ ಅವ್ರ ಜೊತೆ ವರ್ಕ್ ಮಾಡಿ ನಿಮ್ಗೆ ಹೇಗೆ ಅನಿಸ್ತು, ಆ ಒಂದು ಸೆಟಲ್ ಆಗಿದೆ? ಲೆಜೆಂಡ್ ಅವರೆಲ್ಲ ಅಲ್ಲಿದ್ದಾರೆ, ಇಲ್ಲೂ ಇಲ್ಲ. ಸರಿ, ಮಾತ್ ನಾನು ಒಪ್ಕೊಳ್ಳಕ್ಕೆ ಅವ್ರದ್ದು ಇರ್ಬೋದು, ಬಟ್ ನಾನು ಇಲ್ಲಿದ್ದೀನಿ ಅಂತ ಹೇಳಿದ್ರಲ್ಲ, ಅದನ್ನ ರವಿ ಸರ್ ಕಂಪೇರ್ ಮಾಡಿದ್ರೆ ಹೌದು ನಾನು ಇಲ್ಲಿದ್ದೀನಿ. ಯಾಕಂದ್ರೆ ಅವ್ರು ಮಾಡಿದಂತ ಕೆಲಸಗಳಲ್ಲಿ 10% ಇರೋ ಧೂಳು ನಾವು ಮುಟ್ಟಿಲ್ಲ. ಸೊ ಅವ್ರ ಜೊತೆಗೆ ನಾವು ಪಕ್ಕದಲ್ಲಿ ಮಾಡ್ತಾ ಇದ್ದಾರೆ. ಆಮೇಲೆ ಈ ಸಿನಿಮಾದಲ್ಲಿ ತಂದೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಅವರು. ಒಬ್ಬ ಎಲ್ಲ ಯೂಶ್ವಲಿ ಏನ್ ಅನ್ಸುತ್ತೆ ಅಂದ್ರೆ ಹೌದು ಕಡೆ ಆಯ್ತಾರೆ, ಒಬ್ಬ ಅಪ್ಪ ಇರ್ಬೇಕು ಅಣ್ಣ, ಆ ಒಂದು ಫೀಲ್ ನಿಮ್ಗೆ ಕಳಿಸ್ತಾ ಇರ್ತಾರೆ. ಕೈನೂ ಇಲ್ಲ ಸಿವಿನೂ ಇಲ್ಲ, ಎಲ್ಲರೂ ತುಂಬಾ ಚೆನ್ನಾಗಿ ಬಂದು ಕೆಲಸ ಮಾಡ್ತೀವಿ ಎಲ್ಲರೂ. ಆಕ್ಚುಲಿ ಸರಿ, ಒಂದ್ ಸಿನಿಮಾ ಅಂದಾಗ ಇಟ್ಸ್ ಲೈಕ್ ನಾವ್ ಮನೆಗಿಂತ ಜಾಸ್ತಿ ಸೆಟಲ್ ಇರ್ತೀವಿ.